ಯೋಟಿವಿಕೆ ಸ್ವಾಗತ. ನಾನು ಪ್ರಿಯಾಂಕಾ ರಾಠೋಡ್. ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ರೈತರ ಬೇಡಿಕೆಗಳ ಬಗ್ಗೆ ಹಾಗೂ ಹಕ್ಕೋತ್ತಾಯ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಮುಖ್ಯವಾದ ಬೇಡಿಕೆಯಾದ ಕೇಂದ್ರ ಸರ್ಕಾರ ಹೊರಡಿಸಿದ ಮೂರು ಕೃಷಿ ಕಾಯ್ದೆಗಳನ್ನು ತೆರವುಗೊಳಿಸಬೇಕು, ಅದನ್ನು ತೆರವುಗೊಳಿಸಿ ಆದೇಶವನ್ನು ಹೊರಡಿಸಬೇಕು. ಎರಡನೆಯದಾಗಿ ಆಲಮಟ್ಟಿ ಜಲಾಶಯದ ಎತ್ತರವನ್ನು ಹೆಚ್ಚಿಸಬೇಕು. ಅಷ್ಟೇ ಅಲ್ಲದೆ ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನು ಜಾರಿಗೊಳಿಸಬೇಕು ಮತ್ತು ಸರ್ಕಾರ ಜಾನುವಾರು ಹತ್ಯೆ ಕಾಯ್ದೆಯನ್ನು ಹಿಂಪಡೆಯಬೇಕು. ಅಷ್ಟೇ ಅಲ್ಲದೆ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ನಾನು ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾದ ಶ್ರೀ ವಿಜಯ್ ಪೂಜಾರ್. ನಮ್ಮ ಬೇಡಿಕೆಗಳು ಏನಂತಂದರೆ, ರಾಜ್ಯಾದ್ಯಂತ ಬೇಡಿಕೆಗಳಿದ್ದಾವೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಾಸುದೇವ್ ಮೇಟಿ ಅವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ನಮ್ಮ ರಾಜ್ಯದ ವ್ಯಾಪ್ತಿಯಲ್ಲಿ ಬರುವಂಥ ಸಮಸ್ಯೆಗಳು ಒಂದೇ ಸಮಯದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಸರ್ಕಾರಕ್ಕೆ ಮುಟ್ಟಿಸುವಂಥ ಯೋಜನೆಯನ್ನು ನಾವು ನಮ್ಮ ಸಂಘಟನೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ ವಿಜಯಪುರ ಜಿಲ್ಲೆ ವತಿಯಿಂದ ನಮ್ಮ ಸಂಘಟನೆ ವತಿಯಿಂದ ಎಲ್ಲ ರೈತ ಬಾಂಧವರು ಆಗಮಿಸಿದ್ದಾರೆ. ಏನು ವಿಷಯಗಳಂತಂದರೆ, ಈಗಾಗಲೇ ಕೇಂದ್ರ ಸರ್ಕಾರ ಮೂರು ಕೃಷಿ ಕಾಯ್ದೆಗಳನ್ನು ಹಿಂಪಡೆದಿದ್ದು ರಾಜ್ಯ ಸರ್ಕಾರವು ಇನ್ನೂ ಹಿಂಪಡೆದ ಆದೇಶವನ್ನು ಹೊರಡಿಸಿಲ್ಲ. ಅದನ್ನು ತಕ್ಷಣವೇ ಆದೇಶ ಹೊರಡಿಸಬೇಕಾಗಿ ವಿನಂತಿ. ಮತ್ತು ಮೊನ್ನೆ ಸದನದಲ್ಲಿ ಈ ಗೋಮಾಳಗಳನ್ನು ಖಾಸಗಿ ಉದ್ಯಮಿಗಳಿಗೆ ಮತ್ತು ಇನ್ನಿತರ ಖಾಸಗಿ ಸಂಘ ಸಂಸ್ಥೆಗಳಿಗೆ ನೀಡುವುದನ್ನು ಪ್ರಸ್ತಾವನೆ ಸದನ ಸಮಿತಿ ಶಿಫಾರಸು ಮಾಡಿತ್ತು. ಸರ್ಕಾರ ಕೂಡಲೇ ಅದನ್ನು ತಿರಸ್ಕರಿಸಿ ಗೋಮಾಳ ಜಮೀನನ್ನು ಯಾವುದೇ ಕಾರಣಕ್ಕೂ ಮುಟ್ಟಬಾರದು, ಇನ್ನೂ ಹೆಚ್ಚುವರಿಯಾಗಿ ಗೋಮಾಳ ಜಮೀನನ್ನು ಕಾಯ್ದಿರಿಸಬೇಕಾಗಿ ನಮ್ಮ ರೈತ ಸಂಘ ವತಿಯಿಂದ ಕೇಳ್ತಾ ಇದ್ದೇವೆ. ಹಾಗೆ ನಾವು ಸಹಕಾರಿ ಬ್ಯಾಂಕು ಮತ್ತು ಖಾಸಗಿ ಬ್ಯಾಂಕ್ಗಳಲ್ಲಿ ರೈತರು ಇರುವಂಥ ಸಾಲಗಳನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಮತ್ತು ಬಡ್ಡಿರಹಿತ ಸಾಲವನ್ನು ವಿತರಣೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನನ್ನ ಹೆಸರು ಶ್ರೀ ವಿಜಯ್ ವಿಠಲ್ ಪೂಜಾರ್, ಜಿಲ್ಲಾಧ್ಯಕ್ಷ ವಿಜಯಪುರ. ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷ ಗಂಗಾ ಪಾಟೀಲ್. ಇವತ್ತು ನಾವು ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಸಹಿತ ವಿವಿಧ ಬೇಡಿಕೆಗಳನ್ನು ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ. ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದರೂ ಸಹಿತ ಸರ್ಕಾರ ಇನ್ನೂ ಎಚ್ಚೆತ್ಕೊಂಡಿಲ್ಲ. ಯಾಕಂದ್ರೆ ಕಾಯ್ದೆಗಳು ಅನುಷ್ಠಾನಕ್ಕೆ ಬಂದ್ರೆ ಅವು ಸರಿಯಾಗಿ ಅನುಷ್ಠಾನಕ್ಕೆ ಬಂದಿರಂಗಿಲ್ಲ. ರಾಜ್ಯದ ಎಲ್ಲ ಮೂಲೆ ಮೂಲೆಗಳಲ್ಲಿ ಅವು ಸರಿಯಾಗಿ ಅನುಷ್ಠಾನ ಆದ್ರಷ್ಟೇ ಆ ಕಾಯ್ದೆ ಉಪಯೋಗ ಆಗ್ತೈತಿ. ಆದ್ರೆ ಈಗ ಸರ್ಕಾರ ಏನ್ ಮಾಡ್ತೈತಿ, ಅನುಷ್ಠಾನ ಮಾಡ್ತೈತಿ, ಸರಿಯಾಗಿ ಆ ಕಾಯ್ದೆ ಅನುಷ್ಠಾನ ಆಗೈತೋ ಇಲ್ಲೋ ಅಂತ ಹೇಳಿ ಎಲ್ಲ ಕಡೆ ಹೋಗಿ ತಿಳ್ಕೊಳ್ಳಂಗಿಲ್ಲ. ಇದರಿಂದ ಏನಾಗ್ತೈತೆ ಅಂತಂದ್ರೆ ಗಡಿನಾಡು ಭಾಗದಲ್ಲಿರುವ ರೈತರಿಗೆ ಅಥವಾ ರೈತ ಮಹಿಳೆಯರಿಗೆ ಬಹಳಷ್ಟು ತೊಂದರೆಗಳದಾವೆ. ಯಾಕಂತಂದ್ರೆ ಈಗ ಒಂದು ಉದಾಹರಣೆ ಹೇಳ್ದಂಗೆ, ಅಲ್ಲಿ ರಸ್ತೆಗಳು ಕೆಟ್ಟು ಮನುಷ್ಯರು ನಡೆಯೋಕ್ಕೆ ಬರುವುದಿಲ್ಲ. ಇನ್ನು ರೈತರು ಅಷ್ಟು ಕಬ್ಬನ್ನು ಹೊತ್ಕೊಂಡು ಅವರು ಟ್ರ್ಯಾಕ್ಟರ್ಗಳು ಪ್ರತಿದಿನ ಪಲ್ಟೆ ಆಗೋದು, ಜೀವ ಅಪಘಾತ ಆಗೋದು ನಾವು ಬಹಳಷ್ಟು ನೋಡ್ತೀವಿ. ಜೀವ ಹಾನಿ ಆಗೋದಲ್ಲ, ಇದ್ರ ಬಗ್ಗೆ ಯಾವ ಸರ್ಕಾರವೂ ಎಚ್ಚೆತ್ಕೊಳ್ಳೋದಿಲ್ಲ. ಇನ್ನು ಜಾನುವಾರುಗಳಿಗೆ ಅನೇಕ ರೋಗ ರುಜಿನಗಳು ಬಂದರೂ ಸಹಿತ ಅದು ಕೆಲವೊಂದು ಹಳ್ಳಿಗಳಿಗಷ್ಟೇ ಮೀಸಲಾಗಿರ್ತದೆ. ನಮ್ಮ ವಿನಂತಿ ಏನಪ್ಪ ಅಂತಂದ್ರೆ, ನಮ್ಮ ಗಡಿನಾಡು ಮೂಲೆ ಮೂಲೆಯಲ್ಲಿಯ ಪ್ರತಿಯೊಂದು ತಾಲೂಕಿನ ಪ್ರತಿ ಹಳ್ಳಿಗಳಿಗೂ ಸಹಿತ ನಮ್ಮ ಸರ್ಕಾರ ಯಾವ್ಯಾವ ಕಾಯ್ದೆಗಳನ್ನು ಜಾರಿಗೆ ತಂದಿರ್ತದೆ ಅದು ಅನುಷ್ಠಾನ ಸಮರ್ಪಕವಾಗಿ ಆಗಲಿ. ಈ ರೀತಿಯಾಗಿ ನಾವು ಸರ್ಕಾರಕ್ಕೆ ಇವತ್ತು ಏನು ಮಾಡಕತ್ತೇವೆ, ವಿವಿಧ ಬೇಡಿಕೆಗಳ ಮನವಿಯನ್ನು ಕೊಡಾಕತ್ತೀವಿ. ಅದಕ್ಕೆ ನಾವು ಸರ್ಕಾರದ ವಿರೋಧಿಗಳಲ್ಲ, ಆದರೆ ನಮಗೆ ಎಲ್ಲ ಸೌಲಭ್ಯಗಳು ಸಿಗಲಿ ಅನ್ನೋ ಉದ್ದೇಶದಿಂದ ಇವತ್ತು ಪ್ರತಿಭಟನೆಯನ್ನು ಮಾಡಕತ್ತೀವಿ. ಶ್ರೀಮತಿ ಗಂಗಾ ಪಾಟೀಲ್, ಮಹಿಳಾ ಜಿಲ್ಲಾಧ್ಯಕ್ಷರು ವಿಜಯ್. लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए. साथ ही साथ लाइक, शेयर और कमेंट करना ना भूलिए.